ಜೈ ಹಾರ್ಮೋನಿಕಾ. ಎಲ್ಲರಿಗೂ ನಮಸ್ಕಾರಗಳು. ಹಂಸನಾದ ತಂಡದ ಪರವಾಗಿ ರೀಚ್ ಅಂಡ್ ರಾಗ ಸಂಚಿಕೆ 5ಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ನನ್ನ ಗೆಳತಿಯರಾದ ಸಂಸ್ಕೃತಿ ಹಾಗೂ ಸಮೀಕ್ಷಾ ಅವರಿಂದ ಪ್ರಾರ್ಥನೆ. ತಂಡವು ಜನವರಿ 2017 ರೀಚ್ ಅಂಡ್ ರಾಗ ಸಂಚಿಕೆಗಳನ್ನು ಪ್ರಸ್ತುತಪಡಿಸಿದ್ದು ಇಂದು 5ನೇ ಸಂಚಿಕೆಗೆ ಕಾಲಿಟ್ಟಿದೆ. ಇಂದಿನ ಸಂಜೆಯ ಕಲಾವಿದರಾದ ಶಶಾಂಕ್ ಕಶ್ಯಪ್, ಉತ್ತುಂಗ ಗುರೂರ್ ಹಾಗೂ ಹಿರಿಯ ಹಾರ್ಮೋನಿಕ ಕಲಾವಿದರಾದ ಶ್ರೀಕಾಂತ್ ಭಟ್ ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರಿಗೆ ನಮ್ಮ ಸ್ವಾಗತ. ಕಲಾಭಿಮಾನಿಗಳಿಗೆ, ಕಲಾ ರಸಿಕರಿಗೆ, ಕಲಾ ಪೋಷಕರಿಗೆ ಮತ್ತು ಎಲ್ಲ ಬಂಧು ಮಿತ್ರರಿಗೆ ನಮ್ಮ ತಂಡದ ಪರವಾಗಿ ಸ್ವಾಗತ, ಸುಸ್ವಾಗತ. ನಮ್ಮ ಇಂದಿನ ಸಂಜೆಯ ಕಾರ್ಯಕ್ರಮದ ಪ್ರಾಯೋಜಕರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುವ ಸಮಯ. ಇದನ್ನು ನಿರ್ವಹಿಸುವುದಕ್ಕಾಗಿ ನಮ್ಮ ಗುರುಗಳಾದ ಶ್ರೀ ಸಾಯಿ ತೇಜಸ್ ಚಂದ್ರಶೇಖರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಮೊದಲಿಗೆ ಸುಪ್ರಾ ಮ್ಯೂಸಿಕಲ್ ಕಂಪನಿ, ಇದರ ಸಂಸ್ಥಾಪಕರಾದ ಶ್ರೀ ಸುದೇಶ್ ಶೆಟ್ಟಿ ಅವರು, ಅವರ ಅನುಪಸ್ಥಿತಿಯಲ್ಲಿ ಅವರ ಸಂಸ್ಥೆಯ ಶ್ರೀ ಕರುಣಾನಿಧಿ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ.
ಶ್ರೀಮತಿ ಲಲಿತಾ ಹಾಗೂ ಶ್ರೀ ರಾಜಾರಾವ್ ಬೆಂಗಳೂರು ಹಾರ್ಮೋನಿಕಾ ಸಂಘ, ಶ್ರೀಮತಿ ಅರ್ಚನಾ ಹಾಗೂ ಶ್ರೀ ಅವಿನಾಶ್ ಬೆಂಗಳೂರು. ಶ್ರೀಮತಿ ಅರ್ಚನಾ, ಶ್ರೀಮತಿ ಅನುಪಮ ಹಾಗೂ ಶ್ರೀ ಸುಧೀಂದ್ರ ಹೊಳ್ಳ ಅವರು. ಕಲ್ಪಾರಿ ಆರ್ಟ್ ಅಂಡ್ ಮೈಂಡ್ ಸಂಸ್ಥೆಯ ಡಾಕ್ಟರ್ ದಿವ್ಯಾ ಕುಮಾವತ್. ಶ್ರೀಮತಿ ಶಿಲ್ಪಶ್ರೀ ಹಾಗೂ ಶ್ರೀ ಮಂಜುನಾಥ್ ಬೆಂಗಳೂರು. ಶ್ರೀ ಗಣೇಶ್ ಮಲ್ಯ ಬೆಂಗಳೂರು. ಶ್ರೀಮತಿ ಶುಭ ಹಾಗೂ ಶ್ರೀ ರಾಮಶೇಷ ಶಾಸ್ತ್ರಿ ಬೆಂಗಳೂರು. ಶ್ರೀಮತಿ ಶೋಭಾ ಹಾಗೂ ಶ್ರೀ ಕೇಶವ ಕುಮಾರ್ ಬೆಂಗಳೂರು. ಶ್ರೀಮತಿ ಮೀರಾ ಹಾಗೂ ಶ್ರೀ ಮಹೇಶ್ ಬೆಂಗಳೂರು. ಶ್ರೀಮತಿ ಗೀತಾ ಹಾಗೂ ಶ್ರೀ ಶಶಿಭೂಷಣ್ ಬೆಂಗಳೂರು. ಶ್ರೀಮತಿ ಸುನೀತಾ ಹಾಗೂ ಶ್ರೀ ಪ್ರಕಾಶ್ ಬೆಂಗಳೂರು. ಶ್ರೀಮತಿ ಪೂರ್ಣಿಮಾ ಹಾಗೂ ಶ್ರೀ ಶ್ರೀವತ್ಸ ಬೆಂಗಳೂರು. ಶ್ರೀಮತಿ ಸತ್ಯಭಾಮ ಹಾಗೂ ಶ್ರೀ ಗೋಪಾಲ್ ಕೃಷ್ಣ ಆರ್ ಭಟ್ಟ ಬೆಂಗಳೂರು. ಶ್ರೀಮತಿ ಸ್ವರ್ಣಲತಾ ಹಾಗೂ ಶ್ರೀ ಶ್ರೀಕಂಠ ಶರ್ಮ ಬೆಂಗಳೂರು. ಶಿವಪ್ಪ ಕಾಯೋ ತಂದೆ ಎಂದು ಕನ್ನಡಿಗರಿಗೆ ಕೇಳುತ್ತಾ ಬಂದು ಮಯೂರವರ್ಮನಾಗಿ ಮೆರೆದು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎಂದು ಹೇಳುತ್ತಾ ನಾದಮಯವಾಗಿ ಹಾಡುತ್ತಿದ್ದ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಕೆಲ ಜನಪ್ರಿಯ ಗೀತೆಗಳನ್ನು ನುಡಿಸಲಿದ್ದಾನೆ ನಮ್ಮ ಶಶಾಂಕ್ ಕಶ್ಯಪ್. ಶಶಾಂಕ್ ಕಶ್ಯಪ್ ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಮೊದಲನೆಯ ಸೆಮಿಸ್ಟರ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದಾನೆ. ಬೆಂಗಳೂರಿನ ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ತನ್ನ ಹಾರ್ಮೋನಿಕಾ ಕಾರ್ಯಕ್ರಮಗಳನ್ನು ನೀಡಿದ್ದಾನೆ. 2013 2015 ನಡೆದ ಬೆಂಗಳೂರು ಹಾರ್ಮೋನಿಕಾ ಉತ್ಸವಗಳಲ್ಲಿ ಮತ್ತು ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ನಡೆದ ಭಾರತೀಯ ಮೌತ್ ಆರ್ಗನ್ ವಾದಕರ ಸಮ್ಮೇಳನ 2018 ಭಾಗವಹಿಸಿದ್ದಾನೆ. ತನ್ನ ಹಾರ್ಮೋನಿಕಾ ವಾದನಕ್ಕೆ ಹಲವಾರು ಬಹುಮಾನಗಳನ್ನು ಪಡೆದಿದ್ದಾನೆ. ಶಶಾಂಕ್ನನ್ನು ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಸಿಂಗಾನಲ್ಲೂರು ಪುಟ್ಟುಸ್ವಾಮಯ್ಯ ಮುತ್ತುರಾಜು, ನಮ್ಮೆಲ್ಲರ ಪ್ರೀತಿಯ ಮುತ್ತುರಾಜ್ ಅಣ್ಣ ಅವರು, ಡಾಕ್ಟರ್ ರಾಜ್ ಗಾನಗಂಧರ್ವ, ವರನಟ, ಪದ್ಮಭೂಷಣ, ನಟ ಸಾರ್ವಭೌಮ, ಕರ್ನಾಟಕ ರತ್ನ, ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಿರುವ ಡಾಕ್ಟರ್ ರಾಜ್ಕುಮಾರ್. ಐದು ದಶಕಗಳಿನ ಚಿತ್ರರಂಗದ ಬದುಕಿನಲ್ಲಿ 200 ಚಿತ್ರಗಳಲ್ಲಿ ನಟಿಸಿರುವ ಡಾಕ್ಟರ್ ರಾಜ್ ಕೇವಲ ನಟರಾಗಿಯೇ ಉಳಿಯದೆ ಹಿನ್ನೆಲೆ ಗಾಯಕರಾಗಿಯೂ ಕನ್ನಡಿಗರ ಮನೆ ಮನಗಳಲ್ಲಿ ನೆಲೆಸಿದ್ದಾರೆ. ಇಂದು ಡಾಕ್ಟರ್ ರಾಜ್ಕುಮಾರ್ ರವರ ಚಿತ್ರಗಳಿಂದ ಆಯ್ದ ಕೆಲವು ಸುಪ್ರಸಿದ್ಧ ಗೀತೆಗಳನ್ನು ನುಡಿಸಲು ನನಗೆ ಅವಕಾಶ ಸಿಕ್ಕಿದೆ. ನಾನು ನುಡಿಸುವ ಹಾಡುಗಳ ಮೂಲಕ ನಿಮ್ಮೆಲ್ಲರನ್ನೂ ಡಾಕ್ಟರ್ ರಾಜ್ ರವರ ಸಂಗೀತಮಯ ಯುಗಕ್ಕೆ ಕರೆದುಕೊಂಡು ಹೋಗಲು ಆಶಿಸುತ್ತೇನೆ. ಕೇಳಿ ಆನಂದಿಸಿ. ಗಂಧದ ಗುಡಿ. ಕನ್ನಡ ಭಾಷೆ, ಈ ನೆಲೆಯ ಸಿರಿ ಸಂಪತ್ತು, ಹಸಿರಿನ ಸೊಬಗು, ವನ್ಯಜೀವಿಗಳ ಸುಂದರ ಚಿತ್ರಣವನ್ನು ಈ ಹಾಡಿನಲ್ಲಿ ಸೊಗಸಾಗಿ ಚಿತ್ರಿಸಲಾಗಿದೆ. ರಾಜನ್ ನಾಗೇಂದ್ರ ಸಂಗೀತ, ಚಿ ಉದಯಶಂಕರ್ ಸಾಹಿತ್ಯ. ಹಳದಿ ಬಣ್ಣದ ಉಡುಗೆಯನ್ನು ತೊಟ್ಟು ಡಾಕ್ಟರ್ ರಾಜ್ ಆನೆಯ ಮೇಲೆ ಸವಾರಿ ಮಾಡುತ್ತಾ ಹಾಡುವ ಹಾಡು ನಾವಾಡುವ ನುಡಿಯೇ ಕನ್ನಡ ನುಡಿ.
ಮಯೂರ. ಕದಂಬ ರಾಜ ಮನೆತನದ ಯುವರಾಜ ಮಯೂರ ವರ್ಮನಾಗಿ ಡಾಕ್ಟರ್ ರಾಜ್ಕುಮಾರ್ ಈ ಚಿತ್ರದಲ್ಲಿ ಕನ್ನಡಿಗರ ಮನಸೆಳೆದಿದ್ದಾರೆ. ಜಿ ಕೆ ವೆಂಕಟೇಶ್ ಸಂಗೀತ, ಜಿ ಉದಯಶಂಕರ್ ಸಾಹಿತ್ಯ. ಮಯೂರ ಎಂಬ ಕಾದಂಬರಿ ಆಧಾರಿತ ಚಿತ್ರವಿದು. ಈ ಕಾದಂಬರಿಯ ಕರ್ತೃ ಬೇರಾರೂ ಅಲ್ಲ, ನಮ್ಮ ಹಂಸನಾದ ತಂಡದಲ್ಲಿ ಒಬ್ಬಳಾದ ಸಮನ್ವಿತಾಳ ಮುತ್ತಾತ ಶ್ರೀ ದೇವಡು ನರಸಿಂಹ ಶಾಸ್ತ್ರಿಗಳು. ಈಗ ನಿಮ್ಮೆಲ್ಲರಿಗಾಗಿ, ನಾನಿರುವುದೇ ನಿಮಗಾಗಿ. ಪ್ರೇಮದ ಕಾಣಿಕೆ ಕನ್ನಡದ ಮೊದಲನೆಯ ಪತ್ತೇದಾರಿ ಚಿತ್ರವೆಂದೇ ಪ್ರಸಿದ್ಧಗೊಂಡಿದೆ. ಉಪೇಂದ್ರ ಕುಮಾರ್ ಸಂಗೀತ, ಜಿ ಉದಯಶಂಕರ್ ಸಾಹಿತ್ಯ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ಜೀವನದ ಮೌಲ್ಯಗಳನ್ನು ಸರಳ ಭಾಷೆಯಲ್ಲಿ ತಿಳಿಸುವ ಈ ಹಾಡು ಕನ್ನಡದ ಭಗವದ್ಗೀತೆ ಎಂದು ಹೇಳಿದರೆ ತಪ್ಪಾಗಲಾರದು. Thank you.
ಆಕಸ್ಮಿಕ. ಆಗುಂಬೆಯ ಸೌಂದರ್ಯವನ್ನು ಎತ್ತಿ ಹಿಡಿದಿರುವ ಈ ಹಾಡು ಡಾಕ್ಟರ್ ರಾಜ್ ಮತ್ತು ಮಂಜುಳಾ ಗುರುರಾಜ್ ಹಾಡಿರುವ ಯುಗಳಗೀತೆ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ. ಕೇಳಿ ಆನಂದಿಸಿ. Thank you.
ಹೊಸ ಬೆಳಕು. ಡಾಕ್ಟರ್ ರಾಜ್ ಒಂದು ಕೈಯಿಂದ ಇನ್ನೊಂದು ಕೈಗೆ ಮೈಕನ್ನು ಹಾರಿಸುತ್ತಾ ಹಾಡುವ ಈ ಗೀತೆ ಅವರ ಹಾಡುಗಳಲ್ಲಿ ಪ್ರಮುಖವಾದ ಸ್ಥಾನವನ್ನು ಪಡೆದಿದೆ. ಎಂ ರಂಗರಾವ್ ಸಂಗೀತ, ಚಿ ಉದಯಶಂಕರ್ ಸಾಹಿತ್ಯ. ಕೊನೆಯದಾಗಿ ನಿಮ್ಮೆಲ್ಲರಿಗೆ ಈ ಹಾಡು ಹೊಸ ಬೆಳಕು ಮೂಡುತ್ತಿದೆ.
ನಾದಮಯವಾದ ಹಾಡುಗಳನ್ನು ನುಡಿಸಿ ನಮ್ಮನ್ನು ನಾದದಲ್ಲಿ ತೇಲಿಸಿದ ಶಶಾಂಕ್ನಿಗೆ ವಂದನೆಗಳು. ಈಗ MES ಕಾಲೇಜ್ನ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ TG ಜನಾರ್ಧನ್ ಅವರನ್ನು ಶಶಾಂಕ್ನಿಗೆ ಆಶೀರ್ವದಿಸಬೇಕಾಗಿ ಕೋರುತ್ತೇನೆ. ಶಶಾಂಕ್ನ ತಂದೆ ತಾಯಿಯರಾದ ಶ್ರೀಮತಿ ಚಂದ್ರಿಕಾ ಹಾಗೂ ಶ್ರೀ ರಘುನಂದನ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹಾವಿನ ದ್ವೇಷ 12 ವರ್ಷ ಎಂದು ಬಂದ ಸಿಂಹ ಸಾಹಸ ಮೆರೆದು ತುತ್ತು ಅನ್ನ ತಿನ್ನೋಕೆ ಎಂದು ನೀತಿ ಹೇಳಿ ಕನ್ನಡದ ಸಿದ್ಧ ಎಂದು ಹಾಡಿ ಕನ್ನಡವೇ ನಮ್ಮಮ್ಮ ಎಂದು ಕಾವೇರಿಗೆ ನಮಿಸಿದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಗೀತೆಗಳಿಂದ ನಮ್ಮನ್ನು ರಂಜಿಸಲು ಬರುತ್ತಿದ್ದಾಳೆ ನಮ್ಮ ಉತ್ತುಂಗ. ಉತ್ತುಂಗ ಬೆಂಗಳೂರಿನ ವಿದ್ಯಾಮಂದಿರ್ ಪದವಿ ಪೂರ್ವ ಕಾಲೇಜಿನಲ್ಲಿ ಮೊದಲನೇ PUC ವ್ಯಾಸಂಗ ಮಾಡುತ್ತಿದ್ದಾಳೆ. ತನ್ನ 5ನೇ ವಯಸ್ಸಿನಿಂದಲೇ ಗುರು ವಿದ್ವಾನ್ ಪುಲಿಕೇಶಿ ಕಸ್ತೂರಿ ಅವರಿಂದ ಭರತನಾಟ್ಯವನ್ನು ಹಾಗೂ ಗುರು ವಿದ್ವಾನ್ ಶ್ರೀ ಚಿಂತಲಪಲ್ಲಿ ರಮೇಶ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆಯನ್ನು ಕಲಿಯಲು ಆರಂಭಿಸಿದ ಉತ್ತುಂಗ ಭರತನಾಟ್ಯ ಹಾಗೂ ಹಾಡುಗಾರಿಕೆಯ ಜೂನಿಯರ್ ಪರೀಕ್ಷೆಗಳಲ್ಲಿ ಅತ್ಯುನ್ನತ ದರ್ಜೆಯಲ್ಲಿ ಉತ್ತೀರ್ಣಳಾಗಿದ್ದಾಳೆ. 2013ರಿಂದ ಶ್ರೀ ಸಾಯಿ ತೇಜಸ್ ಅವರ ಬಳಿ ಹಾರ್ಮೋನಿಕ ವಾದನವನ್ನು ಅಭ್ಯಾಸ ಮಾಡುತ್ತಿದ್ದು ಬೆಂಗಳೂರಿನ ಮದರ್ ಡೈರಿ ಯಲಹಂಕ, ರಾಯಲ್ ಮೀನಾಕ್ಷಿ ಮಾಲ್, ವಿದ್ಯಾರಣ್ಯಪುರ ಒಕ್ಕಲಿಗರ ಸಂಘ, ಸುಮುಖ ಮಿತ್ರವೃಂದ ಹೀಗೆ 10 ಹಲವಾರು ಕಡೆ ತನ್ನ ಹಾರ್ಮೋನಿಕ ಕಾರ್ಯಕ್ರಮಗಳನ್ನು ನೀಡಿದ್ದಾಳೆ. ಭಾರತದ ಏಕೈಕ ಯುವ ಹಾರ್ಮೋನಿಕ ತಂಡವಾದ ಹಂಸನಾದದ ಸದಸ್ಯಳಾಗಿರುವ ಉತ್ತುಂಗ 2013ರಿಂದ 2017ರವರೆಗೆ ನಡೆದ ಎಲ್ಲ ಬೆಂಗಳೂರು ಹಾರ್ಮೋನಿಕ ಉತ್ಸವಗಳಲ್ಲಿ ಹಾಗೂ ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ನಡೆದ ಭಾರತೀಯ ಮೌತ್ ಆರ್ಗನ್ ವಾದಕರ ಸಮ್ಮೇಳನ 2018ರಲ್ಲಿ ಭಾಗವಹಿಸಿದ್ದಾಳೆ. ಶ್ರೀ ಸಾಯಿ ತೇಜಸ್ ಅವರ ಬಳಿ ಉತ್ತುಂಗ ಸುಗಮ ಸಂಗೀತವನ್ನು ಕೂಡ ಅಭ್ಯಾಸ ಮಾಡುತ್ತಿದ್ದಾಳೆ. ಉತ್ತುಂಗಳನ್ನು ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಜಯ ಹಾರ್ಮೋನಿಕಾ, ಶುಭ ಸಂಜೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ದೇವಿ ಸರಸ್ವತಿ ಹಾಗೂ ನನ್ನ ಗುರುಗಳಿಗೆ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸುತ್ತೇನೆ. ನಾನಿವತ್ತು ಶ್ರೀ ಸಂಪತ್ ಕುಮಾರ್ ಅವರ ಪ್ರಸಿದ್ಧ ಗೀತೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಗೊತ್ತಾಯ್ತಾ ಎಲ್ಲರಿಗೂ? ಹೌದು, ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಚಿತ್ರರಂಗದ ಆಂಗ್ರಿ ಯಂಗ್ ಮ್ಯಾನ್ ಎಂದೇ ಪ್ರಸಿದ್ಧರಾದ ಡಾಕ್ಟರ್ ವಿಷ್ಣುವರ್ಧನ್. ಇವರು 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪಂಚಭಾಷೆಯಲ್ಲಿ ನಟಿಸಿ ದ ಫೀನಿಕ್ಸ್ ಆಫ್ ಇಂಡಿಯನ್ ಸಿನಿಮಾ ಎಂದು ಪ್ರಸಿದ್ಧಿ ಪಡೆದಿದ್ದಾರೆ. 1972ರಲ್ಲಿ ವಂಶವೃಕ್ಷ ಚಿತ್ರದಲ್ಲಿ ಪೋಷಕ ಪಾತ್ರ ನಿರ್ವಹಿಸಿರುವೊಂದಿಗೆ ಚಿತ್ರರಂಗಕ್ಕೆ ಪಾದಾರ್ಪಣೆ. ಆದರೆ ಅದೇ ವರ್ಷದಲ್ಲಿ ಪುಟ್ಟಣ್ಣ ಕಣಗಾಲ್ರವರ ನಾಗರಹಾವು ಚಿತ್ರದಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಜಯಭೇರಿಯನ್ನು ಬಾರಿಸುತ್ತಾರೆ. ಹಾವಿನ ದ್ವೇಷ 12 ವರ್ಷ ಈ ಗೀತೆಯೊಂದಿಗೆ ನನ್ನ ಹಾರ್ಮೋನಿಕಾ ಸಂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೂಲ ಗಾಯಕರು ಶ್ರೀ SPB ರವರು, ಸಂಗೀತ ವಿಜಯ ಭಾಸ್ಕರ್, ಸಾಹಿತ್ಯ ವಿಜಯ ಸಿಂಹ. Thank you.
ಮುಂದೆ 1975 ಫೆಬ್ರವರಿಯಲ್ಲಿ ಸಾಹಸ ಸಿಂಹ ಭಾರತಿ ಅಮ್ಮರವರನ್ನು ಮದುವೆಯಾಗುತ್ತಾರೆ. ಅದೇ ವರ್ಷ ಮಾರ್ಚ್ನಲ್ಲಿ ದೇವರಗುಡಿ ಚಿತ್ರ ಇದೇ ತಾರಾ ಜೋಡಿಯ ನೇತೃತ್ವದಲ್ಲಿ ಬಿಡುಗಡೆಯಾಗುತ್ತದೆ. ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನೀ ಸ್ನೇಹ ಸಂಬಂಧ. ಗಾಯಕರು SPB ರವರು, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ GUDAYASHANKAR. ಹಾರ್ಮೋನಿಕನಿನಾದ ಈ ಗೀತೆಯಲ್ಲಿ ಕೇಳಿಬರುವುದು ಈ ಗೀತೆಯ ವಿಶೇಷತೆ. ಕನ್ನಡ ಚಿತ್ರರಂಗದ ಆಪ್ತ ಮಿತ್ರರೆಂದೇ ಪ್ರಸಿದ್ಧಿಯಾದ ವಿಷ್ಣು ದ್ವಾರ್ಕೀಶ್ರವರ ನೇತೃತ್ವದಲ್ಲಿ 1977 ಮೂಡಿಬಂದ ಚಿತ್ರ ಕಿಟ್ಟು ಪುಟ್ಟು.
ನೆನ್ನೆಗೂ ಇಂದಿಗೂ ನಾಳೆಗೂ ಸದಾ ಹಸಿರಾಗಿರುವ ಈ ಆಪ್ತ ಮಿತ್ರರ ಗೀತೆ. ಕಾಲವನ್ನು ತಡೆಯುವರು ಯಾರೂ ಇಲ್ಲ, ಇಲ್ಲವೇ ಇಲ್ಲ. ಗಾಯಕರು ಜಾನಕಿಯಮ್ಮ ಮತ್ತು ಡಾಕ್ಟರ್ ಕೆ ಜೆ ಯೇಸುದಾಸ್, ಸಂಗೀತ ರಾಜನ್ ನಾಗೇಂದ್ರ. ಇದೇ ಹಾಡು ನಮಗೆ ಮತ್ತೊಮ್ಮೆ 2004 ಬಿಡುಗಡೆಗೊಂಡ ಆಪ್ತ ಮಿತ್ರ ಚಿತ್ರದಲ್ಲಿ ಹೊಸ ರೂಪದಲ್ಲಿ ಈ ಕಳ್ಳಕುಳ್ಳರ ಜೋಡಿಯಲ್ಲಿ ಮೂಡಿಬಂದಿದೆ.
1978ರಲ್ಲಿ ತೆರೆ ಕಂಡ ಹುಂಬಿಸಿಲು ಚಿತ್ರದಲ್ಲಿ ನಮ್ಮ ಸಿಂಹಾದ್ರಿಯ ಸಿಂಹ ಡಾಕ್ಟರ್ ಆಗಿ ಕಾಣಿಸಿಕೊಳ್ತಾರೆ. ಈ ಚಿತ್ರದ ಒಂದು ಪ್ರಸಿದ್ಧ ಗೀತೆ ಜೀವ ವೀಣೆ ನೀಡು ಮಿಡಿತದ ಸಂಗೀತ ನಿಮಗಾಗಿ. ಗಾಯಕರು ಶ್ರೀ SPB ರವರು ಮತ್ತು ಜಾನಕಿಯಮ್ಮ, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಗೀತಪ್ರಿಯ. ಶೈಲಿಯ ಪಾತ್ರಗಳನ್ನು ನಮ್ಮ ದಿಗ್ಗಜ ನಿರ್ವಹಿಸಿರುವುದು ಹೆಮ್ಮೆಯ ವಿಷಯ.
ಬಂಧನ ಚಿತ್ರ ಇದಕ್ಕೊಂದು ಉದಾಹರಣೆ. ಒಬ್ಬ ಸೆನ್ಸಿಟಿವ್ ಡಾಕ್ಟರ್ ಪಾತ್ರಧಾರಿಯಾಗಿ ಈ ಯಜಮಾನ ಮನಸ್ಸಿಗೆ ಹತ್ತಿರವಾಗುತ್ತಾರೆ. 1984 ತೆರೆ ಕಂಡ ಚಿತ್ರ ಬಹಳ ಒಳ್ಳೆಯ ಗೀತೆಗಳನ್ನು ಕಲಾರಸಿಕರಿಗೆ ಅರ್ಪಿಸಿದೆ. ಅದರಲ್ಲಿ ಒಂದು 101 ನೆನಪು. ಮತ್ತೊಮ್ಮೆ SPB ರವರ ಗಾಯನ, ಎಂ ರಂಗರಾವ್ ರವರ ಸಂಗೀತ, RN ಜಯಗೋಪಾಲ್ ರವರ ಸಾಹಿತ್ಯ. Thank you.
1986ರಲ್ಲಿ ಕರ್ಣನಾಗಿ ಎಲ್ಲರ ಮನಸೂರೆಗೊಳ್ಳುವುದರಲ್ಲಿ ನಮ್ಮ ಜಯಸಿಂಹ ಮತ್ತೊಮ್ಮೆ ಪ್ರೀತಿಯಿಂದ ಗರ್ಜಿಸುತ್ತಾರೆ. ಈ ಚಿತ್ರ ಹಿಂದಿಯ ಸಾಹೇಬ್ ಚಿತ್ರದ ರೀಮೇಕ್ ಆಗಿದ್ದು ಮೂಲ ಬೆಂಗಾಲಿ ಭಾಷೆಯಲ್ಲಿ ಚಿತ್ರೀಕರಣಗೊಂಡಿರುತ್ತದೆ. ಪ್ರೀತಿಯೇ ನನ್ನುಸಿರು 86ರ ಹದಿಹರೆಯದ ಮನಸ್ಸುಗಳನ್ನು ಸೂರೆಗೊಂಡ ಹಾಡು. ಗಾಯಕರು SPB ಹಾಗೂ ಜಾನಕಿಯಮ್ಮ, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಬಪಿಲಹರಿ.
ಒಬ್ಬ ಸಿಪಾಯಿಯಾಗಿ, ವೀರಯೋಧನಾಗಿ, ದೇಶ ಕಾಯುವ ಸೈನಿಕನಾಗಿ ಸಾಹಸ ಮೆರೆದು ಕನ್ನಡಿಗರ ಮನಸ್ಸನ್ನು ಸೂರೆ ಮಾಡಿದ ಯಜಮಾನ. ಹೌದು, ಅದೇ ಮುತ್ತಿನಹಾರ. ಕೊನೆಯಲ್ಲಿ ನಾನು ಮಡಿಕೇರಿಯನ್ನು ನೆನೆಯದಿದ್ದರೆ ನಮ್ಮ ಮಡಿಕೇರಿ ಸಿಪಾಯಿಗೆ ವಂದನೆ ಸಲ್ಲಿಸುವುದಾದರೂ ಹೇಗೆ? 1990 ರಾಜೇಂದ್ರ ಸಿಂಗ್ ಬಾಬುರವರ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ ಕನ್ನಡ ಸಿನಿಮಾ ಲೋಕದಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿಸುತ್ತದೆ. SPB ಹಾಗೂ ಚಿತ್ರಮ್ಮರವರ ಧ್ವನಿಯಲ್ಲಿ ಸಂಗೀತ ನಿರ್ದೇಶನ ಹಂಸಲೇಖರವರು. Thank you.
ಎಲ್ಲರಿಗೂ ಧನ್ಯವಾದಗಳು. ನಿಮಗಳ ಈ ಪ್ರೀತಿಪೂರ್ವಕ ಪ್ರೋತ್ಸಾಹಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸರ್, ಹಾರ್ಮೋನಿಕವಿರಲಿ ಸಂಗೀತವಿರಲಿ, ನನ್ನ ಮೊದಲ ಹೆಜ್ಜೆಯಿಂದಲೂ ಇಲ್ಲಿಯವರೆಗೂ ಮತ್ತು ಮುಂದೆಯೂ ನಿಮ್ಮ ಪ್ರೀತಿಯ ಬೆಂಬಲಕ್ಕೆ ನನ್ನ ಹೃತ್ಪೂರ್ವಕ ಸ್ವಾಗತ. ಹಂಸನಾದ ತಂಡಕ್ಕೆ ಮತ್ತು ನನ್ನ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು. ಮುಖ್ಯವಾಗಿ ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಕುಟುಂಬದವರಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಜಯ ಹಾರ್ಮೋನಿಕ. ಮಾ ಮರದ ನೆರಳಿನಲ್ಲಿ ಕೋಗಿಲೆಯಾಗಿ ರಂಜಿಸಿದ ಉತ್ತುಂಗಾಳಿಗೆ ವಂದನೆ. ಈಗ ಖ್ಯಾತ ರಂಗ ಕಲಾವಿದೆಯಾದ ಶ್ರೀಮತಿ ಸೌಮ್ಯಾ ಪ್ರವೀಣ್ ಕುಮಾರ್ ಅವರು ಉತ್ತುಂಗಾಳಿಗೆ ಆಶೀರ್ವದಿಸಬೇಕಾಗಿ ಕೋರಿಕೆ. ಉತ್ತುಂಗಾಳ ತಂದೆ ತಾಯಿಯರಾದ ಶ್ರೀಮತಿ ಶಿಲ್ಪಶ್ರೀ ಹಾಗೂ ಶ್ರೀ ಮಂಜುನಾಥ್ ಅವರನ್ನು ಬರಮಾಡಿಕೊಳ್ಳೋಣ. ನಮ್ಮನ್ನು ಪ್ರೋತ್ಸಾಹಿಸಲು ನೋಂದಣಿ ಸ್ಥಳದಲ್ಲಿರುವ ದೇಣಿಗೆ ಡಬ್ಬಿಯಲ್ಲಿ ಸಂಧಿಸಬೇಕಾಗಿ ಕೋರುತ್ತೇನೆ. ಚಿಡಿಯಾ ಬೋಲೆ ಚೂಚು, ಮೈನಾ ಬೋಲೆ ಹ್ಞೂ ಹ್ಞೂ ಎಂದು 1940 ಹಾಡಲು ಶುರು ಮಾಡಿ ಲಗಜಾ ಗಲೆ ಎಂದು ನಮ್ಮನ್ನೆಲ್ಲ ಬಂಧಿಸಿ, ವಂದೇ ಮಾತರಂ ಎಂದು ದೇಶಭಕ್ತಿಯಲ್ಲಿ ಮುಳುಗಿಸಿ, ಏ ಮೇರೆ ವತನ್ ಕೆ ಲೋಗೋ ಎಂದು ದೇಶಭಕ್ತಿಯನ್ನು ಎಬ್ಬಿಸಿದ ಭಾರತದ ಗಾನಕೋಗಿಲೆ ಭಾರತ ರತ್ನ ಲತಾ ಮಂಗೇಶ್ಕರ್ ಅವರ ಹಾಡುಗಳಲ್ಲಿ ತೇಲಿಸಲು ಬಂದಿದ್ದಾರೆ ನಮ್ಮ ಹಿರಿಯರಾದ ಶ್ರೀಕಾಂತ್ ಭಟ್ ಅವರು. ಶ್ರೀಕಾಂತ್ ಭಟ್ ಅವರು 10ನೇ ವಯಸ್ಸಿನಲ್ಲಿ ಗುರು ಶ್ರೀ ಜೀವರಂಭಾಯ್ ಪರ್ಮಾರ್ ಅವರ ಬಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆಯನ್ನು ಕಲಿಯಲು ಪ್ರಾರಂಭಿಸಿದರು. ಲತಾ ಮಂಗೇಶ್ಕರ್ ಅವರ ಕಟ್ಟಾಭಿಮಾನಿಯಾಗಿರುವ ಶ್ರೀಕಾಂತ್ ಭಟ್ ಅವರು 2015 ಹಾರ್ಮೋನಿಕಾ ನುಡಿಸುವುದನ್ನು ಪ್ರಾರಂಭಿಸಿದರು. ಶಾಸ್ತ್ರೀಯ ಸಂಗೀತದಲ್ಲಿನ ಉತ್ತಮವಾದ ಬುನಾದಿ ಹಾಗೂ ಲತಾ ಮಂಗೇಶ್ಕರ್ ಅವರ ಹಾಡುಗಳ ಬಗ್ಗೆ ಇರುವಂತಹ ಅಭಿರುಚಿ ಶ್ರೀಕಾಂತ್ ಭಟ್ ಅವರಿಗೆ ಲತಾ ಮಂಗೇಶ್ಕರ್ ಹಾಡಿರುವ ಶಾಸ್ತ್ರೀಯ ಆಧಾರಿತ ಚಲನಚಿತ್ರ ಗೀತೆಗಳನ್ನು ಕಲಿತು ನುಡಿಸಲು ಪ್ರೇರೇಪಿಸಿತು. ಅಂತರ್ಜಾಲದ ಯೂಟ್ಯೂಬ್ ವಾಹಿನಿಯಲ್ಲಿ ಶ್ರೀಕಾಂತ್ ಭಟ್ ಅವರು ನುಡಿಸಿರುವ 50 ಗೀತೆಗಳು ಲಭ್ಯವಿದ್ದು ಈ ಎಲ್ಲ ಗೀತೆಗಳು ಅಪಾರ ಜನಪ್ರಿಯತೆಯನ್ನು ಗಳಿಸಿದೆ. ಇವರು ನುಡಿಸಿರುವ ಚಾಂದನಿ ಚಿತ್ರದ ತೇರೆ ಮೇರೆ ಹೋಂಟೋಪೆ ಗೀತೆಯು ಯೂಟ್ಯೂಬ್ ವಾಹಿನಿಯಲ್ಲಿ 10,00,000+ ವೀಕ್ಷಣೆಗಳನ್ನು ಪಡೆದಿದೆ. IIT ಕಾನ್ಪುರ್ನಿಂದ ಕೆಮಿಕಲ್ ಇಂಜಿನಿಯರಿಂಗ್ನಲ್ಲಿ PhD ಪಡೆದಿರುವ ಶ್ರೀಕಾಂತ್ ಭಟ್ ಅವರು ಬೆಂಗಳೂರಿನ ಖಾಸಗಿ ಸಂಸ್ಥೆಯೊಂದರಲ್ಲಿ ಹಿರಿಯ ವಿಜ್ಞಾನಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಶ್ರೀಕಾಂತ್ ಭಟ್ ಅವರಿಗೆ ಹಂಸನಾದ ತಂಡದ ಪರವಾಗಿ ಹಾರ್ದಿಕ ಸ್ವಾಗತ. Thank you very much. First of all, I would like to thank Sai Tejas ji for giving this opportunity to me. I am really grateful for that. And also for all of you, I think it's a full house and it's really, I already told him, it's like a class audience and it's really a privilege to perform in front of this kind of audience. Okay. So I'm a big Lata fan and I took on harmonica only to play Lata songs. I think she needs no introduction. She is considered as the goddess of music. And as I said, through my first rendition, I'm not playing it on karaoke because the... Can I have a little light on the audience? Little mild. Sorry, yeah. Yeah. So... maybe little dimmer, that's okay, yeah. So I think the best way to introduce her is through one of her very haunting rendition, which is Kahi Deep Jale Kabhi Dil. This is from movie Bees Saal Baad, music director Hemant Kumar. Okay, so I'll start with that and then we continue. Okay. I'm just invoking goddess here for you to enjoy Lata Mangeshkar. Okay. Thank you.
Yes, ladies and gentlemen, that's Lata Mangeshkar for you. Now the next song is from movie Satyam Shivam Sundaram, the title song. This is composed by Lakshmikant Parallel in one of the Raj Kapoor movies, and the story goes here that she was really not very happy with Raj Kapoor ji over certain issues, but having committed professionally, she had to perform this song. So the legend goes as, because she had to honor Lakshmikant Parallel, she agreed, she did rehearsal, she had a habit of keeping her chappals out, so she kept it out. She did one take, complete song, and she did not talk to anybody and came out. So that's how this song is recorded, so whatever we hear. But there is also her professionalism comes, like when it's performing song, she has given the one of the brilliant pieces of music in kind of in Bollywood film industry. But while you having these kind of issues with the producers and all that, so that's again one of the ethics that she followed. So here is the song Satyam Shivam Sundaram for you.
The next song is from movie Chandni, Tere Mere Hoto Pe. It is composed by Shiv Hari. That's how they called that song as, that's how the name that pair as, but it's Hari Prasad Chaurasia and Shiv Kumar Sharma, the famous flute player and the santur player. Okay, so again, this is one of the very famous song from the movie. All the three stanzas are different, and really this has that romantic vibe kind of in this song. And today Sharad Purnima, it is one of the quite pleasant and romantic mood this sets in, so this song is for this evening. Please track and notice the intricacies with which the music, the santur and flute is played in this song, which is actually brilliant kind of music composition. Please start. Thank you.
the next song is again a very special song. Not many people know that Lata Mangeshkar also did music composition for a very short period of time, and she really did it under a different name, which is called as Anand Ghan. So of course I think most of the music direction was in Marathi. So I'm bringing you one of the Marathi song which is from movie Sadhi Manasa, and it is again composed and kind of sung by Lata Mangeshkar only. So but you can appreciate the beauty. Of course you must not have heard that song, but it's a folk song about an ironsmith, his wife. She's helping him blow the bellow, and also parallelly her husband is actually working. So you can see that ambience which is created, again her credibility as a music director. So this is Irani Cha Deva Tula Thingi Thingi Vahude. Now, next is a medley, because there are some string of songs. Again, tribute to not only Lata Mangeshkar, but the very intelligent music directors like R.D. Burman, S.T. Burman, Lakshmikant, Parallel, and more. So, bringing this medley of Lata Mangeshkar songs for you. Please start. Thank you.
So I think a few of the music directors, so I think one of the composition was from Khayyam in the previous one, and also one from Roshan. Okay, so of course I think this is all what we really have, a treasure of Bollywood and really quality music. Okay, so my last but one, I guess it's the next song is, this is again Shivranjani, the song that you heard just now, Mere Naina Sawan Bhado. It's actually, this is also in the same raga. From movie Tumhare Liye, was not kind of so popular movie, but this song is one of its kind. Music composed by Jaydev and of course sung by Lata. Tumhe dekhti hoon to lagta hai aise ki jaise yugo se main jaanti hoon. Okay, please. Now the next song is the song, actually, I think wherever Lata Mangeshkar goes, I think she says that it's never, the mehfil is not complete or the concert is not complete without playing this song. So you can already start the track. This is Ae Mere Watan Ke Logo. Okay? Yeah. So I think nobody needs introduction to this song. But what I heard
Like she was very busy to take this song, but Kavi Pradeep, he somehow convinced her, because with that busy schedule she just does not want to practice for one song. But somehow I think we had to see the best in her, and after China war in 1963, 27th January, where she played, unfortunately Kavi Pradeep could not be there. But now you know all about this song, and the rest of it is really history. So to all of you, my last and final song, Ae Mere Watan Ke Log. Thank you.
again, as I said, I first of all would like to thank you all, because I said it's a class audience and it's always a pleasure to perform in front of the audience like this. Again, thanks Sai for giving me this opportunity. And I also want to thank my family. My parents are here, my daughter is here, my wife is here. And in fact, it's my daughter's birthday, so this is a very nice gift for her. So thank you very much, thanks. ಇಂಪಾದ ಕೋಗಿಲೆಯ ಗಾನದ ಗುಂಗಿನಲ್ಲಿರುವಂತೆ ನುಡಿಸಿರುವ ಶ್ರೀಕಾಂತ್ ಭಟ್ ಅವರಿಗೆ ವಂದನೆಗಳು. ಈಗ ಹಿರಿಯ ಹಾರ್ಮೋನಿಕ ಕಲಾವಿದರಾದ ಕಿರಣ್ ಮಂದಣ್ಣ ಅವರು ಶ್ರೀಕಾಂತ್ ಭಟ್ ಅವರಿಗೆ ಗೌರವಿಸಬೇಕಾಗಿ ಕೋರಿಕೆ. ಶ್ರೀಕಾಂತ್ ಅವರ ತಂದೆ ತಾಯಿಯರು ವೇದಿಕೆಗೆ ಬರಬೇಕಾಗಿ ಕೋರಿಕೆ. ಈಗ ನಮ್ಮ ಗುರುಗಳಾದ ಶ್ರೀ ಸಾಯಿ ತೇಜಸ್ ಚಂದ್ರಶೇಖರ್ ಅವರಿಂದ ವಂದನಾರ್ಪಣೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಆರ್ಟಿಸ್ಟ್ಗಳ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ಮೊದಲಿಗೆ ಶಶಾಂಕ್. ಶಶಾಂಕ್ ಪ್ಲೇಯಿಂಗ್ನಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಸಿಂಗಲ್ ನೋಟ್ ಪ್ಲೇಯಿಂಗ್ ಅಂತ ನಾವು ಕರಿತೀವಿ ಹಾರ್ಮೋನಿಕಾ ನೋಟ್ಸ್ ಅವ್ರಿಗೆ, ಅದು ಚೆನ್ನಾಗಿ ಗೊತ್ತು. ಸೊ 12 ಹೋಲ್ ಕ್ರೊಮ್ಯಾಟಿಕ್ ಹಾರ್ಮೋನಿಕನಲ್ಲಿ ಸಿಂಗಲ್ ನೋಟ್ ಪ್ಲೇಯಿಂಗ್ ಬಹಳ ಕಷ್ಟವಾದ ಒಂದು ಪ್ರೊಸೆಸ್, ಅದನ್ನು ಕರಗತ ಮಾಡಿಕೊಂಡಿದ್ದಾನೆ ನಮ್ಮ ಶಶಾಂಕ್. ಬಹಳ ಸುಂದರವಾಗಿ ನೀಟಾಗಿ ನುಡಿಸ್ತಾ ಜೋರಾದ ಚಪ್ಪಾಳೆ ಬರಲಿ ಶಶಾಂಕ್ಗೆ. ಮುಂದಿನ ಕಲಾವಿದೆ ಉತ್ತುಂಗ. ಉತ್ತುಂಗ ಆಯ್ಕೆ ಮಾಡಿಕೊಂಡಂಥ ಹಾಡುಗಳೆಲ್ಲ ಬಹಳ ಕಷ್ಟವಾದ ಹಾಡುಗಳು. ಹಾರ್ಮೋನಿಕಾದಲ್ಲಿ ನುಡಿಸಲು ಬಹಳ ಪರಿಶ್ರಮ ಪಡಬೇಕು. ಎಸ್ಪೆಷಲಿ ದ ಫಸ್ಟ್ ಸಾಂಗ್ ಹಾವಿನ ದ್ವೇಷ, ಅದು ಎಂಥ ಹಾಡು ಅಂದರೆ ಕಂಪೋಸಿಷನ್ ಹಾಗಿದೆ. ಅದು ನಾನು ರೀಸೆಂಟಾಗಿ ಫೇಸ್ಬುಕ್ನಲ್ಲೂ ಕೂಡ ಹಾಕಿದ್ದೆ ಈ ಹಾಡನ್ನ. ನಾವು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಸಂಗೀತ ಮತ್ತು ಕಾರ್ಡ್ಸ್ ಬಗ್ಗೆ ಗೊತ್ತಿರೋರಿಗೆ ಇದರ ಒಂದು ಬ್ಯೂಟಿ ಗೊತ್ತಾಗುತ್ತೆ. ಪಲ್ಲವಿ ಒಂದು ಕಾರ್ಡಲ್ಲಿದೆ, ಡಿ ಮೇಜರಲ್ಲಿದೆ, ಮತ್ತು ಚರಣ ಡಿ ಶಾರ್ಪ್ ಮೈನರ್ನಲ್ಲಿದೆ. ಸೊ ದಿಸ್ ಇಸ್ ಅ ವೆರಿ 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 ಇಂಟ್ರೀಗಿಂಗ್ ಕಾರ್ಡ್ ಸೆಕ್ಷನ್. ಸೊ ಈ ಹಾಡನ್ನು ಅರ್ಥ ಮಾಡಿಕೊಂಡು ಈ ಹಾಡನ್ನ ಹಾರ್ಮೋನಿಕಾದ ನುಡಿಸೋದು ಇನ್ನೊಂದು ಪ್ರಯಾಸ. ಬಹಳ ಚೆನ್ನಾಗಿ ಉತ್ತುಂಗ ಎಲ್ಲ ಹಾಡುಗಳನ್ನು ತುಂಬ ಚೆನ್ನಾಗಿ ನುಡಿಸಿದ್ದಾಳೆ. ಅವಳಿಗೂ ಕೂಡ ಸಂಸರ್ಗಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಶ್ರೀಕಾಂತ್ ಭಟ್ ಅವರ ವಾದನಕ್ಕೆ ನಾನು ಏನು ಹೇಳಬೇಕಾಗಿಲ್ಲ. ಎವ್ರಿವನ್ ನೋಸ್, ಎವ್ರಿವನ್ ಹ್ಯಾಸ್ ಸೀನ್ ವಾಟ್ ಕೈಂಡ್ ಆಫ್ ಕ್ಲಾಸ್ ಪರ್ಫಾರ್ಮೆನ್ಸ್ ಇಟ್ ವಾಸ್. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಶ್ರೀಕಾಂತ್ ಸರ್. ಒನ್ ಕ್ವಾಲಿಟಿ ಅಬೌಟ್ ಶ್ರೀಕಾಂತ್ ಸರ್ಸ್ ಪ್ಲೇಯಿಂಗ್ ಐ ವುಡ್ ಲೈಕ್ ಟು ಬ್ರಿಂಕ್ ಟು ಯುವರ್ ನೋಟಿಸ್ ಹಿಸ್, ಬಿಕಾಸ್ ಹೀ ಈಸ್ ಅ ವೋಕಲಿಸ್ಟ್, ಹೀ ಈಸ್ ಅ ಸಿಂಗರ್ ಹಿಮ್ಸೆಲ್ಫ್. ಸೊ ನಾವು ನಮ್ಮ ಸಂಗೀತದಲ್ಲಿ ಗಾಯಕಿ ಸ್ಟೈಲ್ ಅಂತ ನಾವು ಕರಿತೀವಿ. ಸೊ ಗಾಯಕಿ ಸ್ಟೈಲ್ನ ಎಲ್ಲ ಏನೇನಿದೆ ಅದೆಲ್ಲ ಪ್ರತಿಯೊಂದು ಆ ಒಂದು ಪ್ಲೇಯಿಂಗ್ನಲ್ಲಿ ನಾವು ನೋಡಿದ್ವಿ ಇವತ್ತು. ಸೊ ಅದು ಹಾಡೋರು ಹೆಂಗೆ ಹಾಡ್ತಾರೋ ಅದೇ ಥರ ನುಡಿಸೋದಕ್ಕೆ ನಾವು ಗಾಯಕಿ ಹಂಗಂತೀವಿ. ಇನ್ನು ಕೆಲವರು ಈಗ ನಮ್ಮ ಕಿರಣ್ ಸರ್ ಅವ್ರ ಸ್ಟೈಲ್ ಬೇರೆ, ನೀವೆಲ್ಲ ಲಾಸ್ಟ್ ಟೈಮ್ ನೋಡಿದರೆ ಅವರು ನುಡಿಸಿದ್ದನ್ನು. ಸೊ ದೇರ್ ಹೀ ಬ್ರಿಂಗ್ಸ್ ಔಟ್ ದಿ ಎಸೆನ್ಸ್ ಆಫ್ ದಿ ಇನ್ಸ್ಟ್ರೂಮೆಂಟ್. ಸೊ ಇಲ್ಲಿ ಗಾಯಕಿ ಸ್ಟೈಲ್ ಬಹಳ ಮುಖ್ಯ. ಅದೇ ಥರ ಹಾಡುಗಳನ್ನು ಅವರು ಚೂಸ್ ಮಾಡಿಕೊಂಡಿದ್ರು. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಜಿ, ವಂಡರ್ಫುಲ್ ಪರ್ಫಾರ್ಮೆನ್ಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮ ನೋಡಲಿಕ್ಕೆ ನಮ್ಮ ಹಿರಿಯ ಹಾರ್ಮೋನಿಕಾ ಕಲಾವಿದರಾದ ಶ್ರೀ ಕಿರಣ್ ಮಂದನಾ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮ ಪ್ರೀತಿಯ ದಿವಾಕರ್ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
ನಮ್ಮ ಕಾರ್ಯಕ್ರಮದ ಎಲ್ಲ ಪ್ರಾಯೋಜಕರಿಗೆ, ಒಬ್ಬೊಬ್ಬರು ಹೆಸರು ಹೇಳಲ್ಲ ನಾನು, ಆಲ್ರೆಡಿ ಎಂಬರೈಸ್ ಮಾಡಿದ್ದೀರಾ ಅಂತ ಕೆಲವರು ಅಭಿಪ್ರಾಯಪಟ್ಟರು ಸ್ಟೇಜ್ ಮೇಲೆ ಬಂದಾಗ. ಸೊ ಎಲ್ಲ ಸ್ಪಾನ್ಸರ್ಸ್ಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ದೀಪ್ತಿ ಸೌಂಡ್ಸ್ ಸಿಸ್ಟಮ್ ಅವರ ಶ್ರೀ ಮಧು ಮತ್ತು ಶ್ರೀ ಅಂಬರೀಶ್ ಅವರು ಬಹಳ ಉತ್ತಮವಾಗಿ ಬ್ಯಾಲೆನ್ಸಿಂಗ್ ಎಲ್ಲ ಮಾಡಿದ್ದಾರೆ. ಥ್ಯಾಂಕ್ ಯು ಮಧು ಅವರೇ ಮತ್ತು ಅಂಬರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮತ್ತು ಉತ್ತಮವಾದ ಹೈ ಡೆಫಿನಿಷನ್ ವಿಡಿಯೋ ಕವರೇಜ್ನ ನಮ್ಮ ಸಂಪತ್ ಕುಮಾರ್ ಅವರು ಒದಗಿಸ್ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇನ್ನು ಒಂದು ವಾರದಲ್ಲಿ ಈ ಪ್ರೋಗ್ರಾಮ್ ಯೂಟ್ಯೂಬ್ನಲ್ಲಿ ಲಭ್ಯವಾಗುತ್ತೆ. ಸೇವಾ ಸದನ್ನ ಶ್ರೀ ನಾಗರಾಜ್ ಅವರು, ಶ್ರೀ ರವಿಯವರು ಮತ್ತು ಸತ್ಯವತಿ ಮೇಡಮ್ ಅವ್ರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಉತ್ತಮವಾದ ನಿರೂಪಣೆಯನ್ನು ಮಾಡಿದಂತಹ ನನ್ನ ಶಿಷ್ಯ ಅನನ್ಯ ಶ್ರೀಗೂ ಧನ್ಯವಾದಗಳು. ಸುಶ್ರಾವ್ಯವಾದ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ಸಂಸ್ಕೃತಿ ಮತ್ತು ಸಮೀಕ್ಷಾ ಸೋದರಿಯರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಫೋಟೋದಲ್ಲಿ ನೆರವಾದಂತಹ ಋತ್ವಿಕ್ ಶಾಸ್ತ್ರಿಗೆ ನನ್ನ ಧನ್ಯವಾದಗಳು. ಮತ್ತು ಟೆಕ್ನಿಕಲ್ ಅಸಿಸ್ಟೆನ್ಸ್ನಲ್ಲಿ ನಮ್ಮ ಅನಿರುದ್ಧ ಭಟ್ಟ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಇವತ್ತು ಆಲ್ಮೋಸ್ಟ್ ಫುಲ್ ಹೌಸ್ ಆಡಿಯನ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇಟ್ ಇಸ್ ಸಚ್ ಅ ಪ್ಲೆಷರ್ ಟು ಸೀ ಸಚ್ ವಂಡರ್ಫುಲ್ ಆಡಿಯನ್ಸ್ ಫಾರ್ ಹಾರ್ಮೋನಿಕಾ ಮ್ಯೂಸಿಕ್ ಇನ್ ದ ಸಿಟಿ. ನೀವು ಆರ್ಟಿಸ್ಟ್ಗಾಗಲಿ ಅಥವಾ ನಿಮ್ಮ ಕುಟುಂಬದವರಾಗಿ ಇದು ನೀವು ಎನ್ಕರೇಜ್ ಮಾಡ್ತಿರೋದಲ್ಲ, ಹಾರ್ಮೋನಿಕಾಗಿ ಎನ್ಕರೇಜ್ ಮಾಡ್ತಿರೋದು, ಅದು ಬಹಳ ಸಂತೋಷ ನಮಗೆಲ್ಲಾನು. ನಿಮಗಾಗಿ ಇನ್ನೊಂದು ಜೋರಾದ ಚಪ್ಪಾಳೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಐ ಲೈಕ್ ಟು ಥ್ಯಾಂಕ್ ಆಲ್ ಮೈ ಚಿಲ್ಡ್ರನ್ ಫಾರ್ ಹ್ಯಾವಿಂಗ್ ಸ್ಟುಡ್ ಬೈ ಮೀ ಆ್ಯಂಡ್ ಫಾರ್ ಹ್ಯಾವಿಂಗ್ ಹೆಲ್ಪ್ ಮೀ ಆರ್ಗನೈಸ್ ದಿಸ್ ಇವೆಂಟ್. ಥ್ಯಾಂಕ್ ಯು ಸೋ ಮಚ್ ಆಲ್ ದ ಹಂಸನಾದ ಚಿಲ್ಡ್ರನ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಜೈ ಹಾರ್ಮೋನಿಕಾ. ಐ ರಿಕ್ವೆಸ್ಟ್ ಆಲ್ ದ ಚಿಲ್ಡ್ರನ್ ಟು ಕಮ್ ಆನ್ ಸ್ಟೇಜ್, ಆಲ್ ದ ಆರ್ಟಿಸ್ಟ್ ಆಲ್ಸೋ, ಶ್ರೀಕಾಂತ್ ಜಿ ಆಲ್ಸೋ, ಪ್ಲೀಸ್ ಕಮ್ ಆನ್ ಸ್ಟೇಜ್ ಫಾರ್ ಅ ಗ್ರೂಪ್ ಫೋಟೋಗ್ರಾಫ್.